ಏನು ಡ್ರೈವ್ ಪ್ರಕರಣ ದಿನ ಕಳೆದಂತೆ ಒಂದೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ನಡುವೆ ಪೆನ್ ಡ್ರೈವ್ ಹಂಚಿಕೆ ಆರೋಪಿಗಳು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದರೆ ಕೋರ್ಟ್ ಈ ಅರ್ಜಿಯನ್ನ ವಜಾ ಮಾಡಿದೆ ಡ್ರೈವ್ ಹಂಚಿದವರಿಗೆ ಈಗ ಢವಢವ ಕೂಡ ಶುರುವಾಗಿದೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ದಿನಕ್ಕೊಂದು ತಿರುವು ಪೆನ್ ಡ್ರೈವ್ ಹಂಚಿಕೆ ಆರೋಪಿಗಳ ನಿರೀಕ್ಷಣಾ ಬೇಲ್ ಅರ್ಜಿ ವಜಾ ಏಪ್ರಿಲ್ ಇಪ್ಪತ್ತೊಂದರಂದು ಹಾಸನ ಜಿಲ್ಲೆಯ ವಿವಿಧೆಡೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳನ್ನ ಡ್ರೈವ್ಗೆ ಅಪ್ಲೋಡ್ ಮಾಡಿ ಜನನಿಬಿಡ ಪ್ರದೇಶದಲ್ಲಿ ಬಿಸಾಡಿ ಹೋಗಲಾಗಿತ್ತು ಪೆನ್ಡ್ರೈವ್ನಲ್ಲಿರುವಂತಹ ವಿಡಿಯೋಗಳು ವೈರಲ್ ಆದ ಬಳಿಕ ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶದೆಲ್ಲೆಡೆ ಸಂಚಲನವನ್ನು ಸೃಷ್ಟಿಸುತ್ತಿದೆ ಏಪ್ರಿಲ್ ಇಪ್ಪತ್ ಮೂರರಂದು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ಸಂಸದ ಪ್ರಜ್ವಲ್ ಅವರ ವಿಡಿಯೋ ಮಾರ್ಫನ್ನ ಮಾಡಿ ಎಲ್ಲೆಡೆ ಹಂಚಲಾಗ್ತಾ ಇದೆ ಅಂತೇಳಿ ಕಾರ್ತಿಕ್ ಪುಟ್ರಾಜು ಶರತ್ ಚೇತನ್ ನವೀನ್ ಗೌಡ ವಿರುದ್ಧ ಹಾಸನದ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದು ನವೀನ್ ಗೌಡ ಹಾಗೂ ಇತರರು ಅಂತ ಹೇಳಿ ಎಫ್ಐಆರ್ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರಜ್ವಲ್ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅತ್ಯಾಪ್ತ ಪುಟ್ಟಿ ಅಲಿಯಾಸ್ ಪುಟ್ರಾಜು ಹಾಗೂ ಚೇತನ್ ಮತ್ತು ಜಮೀರ್ ಅಹಮದ್ ಆಪ್ತ ನವೀನ್ ಗೌಡ ನಾಲ್ವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದರು ಶರತ್ ಮಾತ್ರ ಅರ್ಜಿಯನ್ನು ಸಲ್ಲಿಸಿರಲಿಲ್ಲ ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ ಹಾಸನದ ಜಿಲ್ಲಾ ನ್ಯಾಯಾಲಯ ಅರ್ಜಿಯನ್ನು ವಜಾಗೊಳಿಸಿದೆ ಪೆನ್ಡ್ರೈವ್ ವೈರಲ್ ಸಂಬಂಧ ಸ್ಫೋಟಕ ಮಾಹಿತಿ ನೀಡಿರುವ ವಕೀಲ ಗೋಪಾಲ್ ಗೌಡ ಆರು ಜನರ ವಿರುದ್ಧ ದೂರನ್ನು ಕೊಟ್ಟಿದ್ದು ಬೇಲ್ ಅರ್ಜಿಯನ್ನು ವಜಾ ಆದರೂ ಪೊಲೀಸರು ಯಾಕೆ ಬಂಧನ ಮಾಡ್ತಿಲ್ಲ ಅಂತ ಆರೋಪಿಸಿದ್ದಾರೆ ಎಸ್ಐಟಿ ಇದನ್ನು ಗಮನಿಸ್ತಾ ಇಲ್ಲ ಕೂಡಲೇ ಪೊಲೀಸ್ ಇಲಾಖೆ ಈ ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಅವ್ರಿಗೂ ಯಾರು ಡಿಸ್ಟ್ರಿಬ್ಯೂಟ್ನ ಮಾಡಿದ್ರು ಪಿನ್ ಪಿನ್ಗಳು ಅವ್ರಿಗೆ ವಿರುದ್ಧವಾಗಿ ಈಗಾಗಲೇ ಆಸನದಲ್ಲಿ ಅವ್ರ ವಿರುದ್ಧವಾಗಿ ಎಫ್ ಐ ಆರ್ ಆಗಿತ್ತು ಆದರೆ ಎಸ್ ಎಲ್ ಟಿ ಅವರು ಆಗಲಿ ಸರ್ಕಾರ ಆಗಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅವರು ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಈಗಲಾದ್ರು ನಾನು ಎಸ್ ಪಿ ಅವ್ರಲ್ಲಿ ಕೇಳಕ್ಕೆ ಇದು ಮಾಡ್ತೀನಿ ನಿಮ್ಮಲ್ಲಿ ಪಾರದರ್ಶಕತೆ ಏನಾದರೂ ಇದ್ರೆ ದಯಮಾಡಿ ಏನು ವಿತರಣೆ ಮಾಡಿದ್ರು ಆಸನದ ಹೆಣ್ಮಕ್ಳನ್ನ ಗೌರವವನ್ನು ಹಾಳು ಮಾಡಿದ್ರು ಇವರು ಇವ್ರ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ತಗೊಳ್ಳಲೇಬೇಕು ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಂಚಿಕೆಯ ಹಿಂದೆ ಪ್ರಭಾವಿಗಳ ಕೈವಾಡ ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜವಾದ ಬೆನ್ನಲ್ಲೇ ಆರೋಪಿಗಳು ತಲೆಮರೆಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಇದರ ಹಿಂದಿರುವ ಕಾಣದ ಕೈಗಳಿಗೆ ನಡುಕ ಶುರುವಾಗಿರೋದಂತೂ ನಿಜ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ